ಎಲ್ರಿಗೂ ನನ್ನ ನಮಸ್ಕಾರ. ನಾನು ಸಾಕಷ್ಟು ಸಿನಿಮಾದಲ್ಲಿ ಪೊಲೀಸ್ ಪಾತ್ರ ಮಾಡಿದ್ದೀನಿ. ಒಂದೊಂದು ಕೆಲವು ಸಿನಿಮಾಗಳಲ್ಲಿ ಪೊಲೀಸ್ ಪಾತ್ರಗಳು ಬಹಳ ವಿಭಿನ್ನವಾಗಿ ಸಿಕ್ಕಿದೆ, ಬಹಳ ಖುಷಿ ಆಗುತ್ತೆ. ಅಂತ ಒಂದು ಇದರಲ್ಲಿ ಈ ಒಂದು ನಮ್ಮ ಬಾಂಡ್ರವಿ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ನನ್ನನ್ನ ಯೂಸ್ ಮಾಡಿ ನನಗೆ ತುಂಬಾ ಚೆನ್ನಾಗಿ ಕೆಲಸ ಕೊಟ್ಟಿದ್ದಾರೆ ನಮ್ಮ ನಿರ್ದೇಶಕರು ಪ್ರಜ್ವಲ್ ಅವರು. ಈ ಸಿನಿಮಾ ಸೀರಿಯಸ್ಲಿ ಯಾವಾಗಲೂ ನಾವು ಪ್ರೊಡ್ಯೂಸರ್ಸ್ ಬಗ್ಗೆ ಮಾತಾಡಬೇಕು ಫಸ್ಟ್, ಯಾಕಂದ್ರೆ ಈ ತರ ಒಂದು ಡೇರ್ ಅಂಡ್ ಡೆವಿಲ್ ಪ್ರೊಡ್ಯೂಸರ್ ನಾನು ನೋಡೇ ಇಲ್ಲ ಆಕ್ಚುಲ್ ಆಗಿ. ನಮ್ಮ ನರಸಿಂಹ ಅವರು, ಅವ್ರಿಗೆ ಬೆನ್ನೆಲುಬಾಗಿ ನಮ್ಮ ಮಲ್ಲಿಕಾರ್ಜುನ ಮತ್ತೆ ಕ್ಸೇವಿಯರ್, ಈ ಮೂರು ಜನ ಯಾವ ತರ ಅಂದ್ರೆ ನಮಗೆ ನಮ್ಮ ಪ್ರಮೋದ್ ಬಗ್ಗೆ ಬಿಡಿ ಮಾತಾಡಂಗಿಲ್ಲ. ಅವರು ಹಿಂದೆನೆ ಸಾಕಷ್ಟು ಸಿನಿಮಾ, ಗೀತಾ ಬ್ಯಾಂಗಸ್ಟೋಸ್ ಇರ್ಬೋದು, ನಮ್ಮ ರತ್ನನ್ ಪ್ರಪಂಚ. ಇವತ್ತಿಗೂ ನಾನೇನಾದ್ರು ಒಂದು ಮೂರ್ನಾಲ್ಕು ಸಲ ಸಿನಿಮಾ ನೋಡಿದೆ ಅಂದ್ರೆ ಅದೇ ಸಿನಿಮಾ. ಜಸ್ಟ್ ನಮ್ಮ ಪ್ರಮೋದ್ ಪರ್ಫಾರ್ಮೆನ್ಸ್ ಬಹಳ ಡಿಫ್ರೆಂಟ್ ಆಗಿ ಒಬ್ಬ ಕಲಾವಿದ ನಮ್ಮ ಇಂಡಸ್ಟ್ರಿಗೆ ಸಿಕ್ಕಿದ್ದು ಬಹಳ ಅದೊಂದು ಒಂದು ಒಂದು ಒಳ್ಳೆ ಇದು. ಯಾಕಂದ್ರೆ ಇವತ್ತು ತುಂಬಾ ಕಾಂಪಿಟೇಷನ್ ಇದೆ ಕನ್ನಡದಲ್ಲಿ. ನಾನು ಯಾವಾಗಲೂ ಸಾಕಷ್ಟು ಸಲ ಹೇಳ್ತಿರ್ತೀನಿ, 2000 ಇಸ್ವಿಲಿ ನಾವು ಎಂಟರ್ ಆಗಿದ್ದು 20 ವರ್ಷದ ಹಿಂದೆ, 22 ವರ್ಷದ ಹಿಂದೆ. 22 ವರ್ಷದ ಹಿಂದೆನೂ 10 ಜನ ಹೀರೋ ಹೆಸರು ಹೇಳಕ್ಕಾಗಿಲ್ಲ. ಇವತ್ತಿಗೂ ಅದೇ ಪ್ರಾಬ್ಲಮ್ ಇದೆ, ಫಾಸ್ಟ್ ಆಗಿ 10 ಜನ ಹೀರೋ ಹೆಸರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಹೇಳಕ್ಕಾಗ್ತಿಲ್ಲ. ಅದೊಂದು ತುಂಬಾ ನೋವಿದೆ. ಇವನ್ ವಿಲನ್ಸು ಅಷ್ಟೇ, ತುಂಬಾ ಕಡಿಮೆನೆ ಇರೋದು. ನಮ್ಮ ಇಂಡಸ್ಟ್ರಿಲಿ ಈ ತರ ಜಾಸ್ತಿ ಹೀರೋಗಳು ಇಂಥ ಪರ್ಫಾರ್ಮೆನ್ಸ್ ಬಂದ್ರೆ ಪ್ರೊಡ್ಯೂಸರ್ಸ್ಗೂ ಹೆಲ್ಪ್ ಆಗುತ್ತೆ, ಡೈರೆಕ್ಟರ್ಸ್ಗೂ ಹೆಲ್ಪ್ ಆಗುತ್ತೆ. ಕಾರಣ ಎಷ್ಟೋ ಡೈರೆಕ್ಟರ್ಸ್ ಪಾಪ ಒಳ್ಳೊಳ್ಳೆ ಹೀರೋಗಳನ್ನ ಅವ್ರನ್ನ ಅವರಿಂದನೇ ಇರ್ತಾರೆ, 3-3 ವರ್ಷ ಅಲ್ಲಿ ಇರ್ತಾರೆ. ನೋಡ್ರಿ ಐ ಅನ್ಸುತ್ತೆ, ಯಾಕಂದ್ರೆ ತುಂಬಾ ಕ್ರಿಯೇಟಿವಿಟಿ, ಒಂದು ಕೆಲಸ ಗೊತ್ತಿರೋರು ಎಷ್ಟು ನರಳ್ತಿರ್ತಾರೆ ಅಂತ ನನಗೆ ಗೊತ್ತದು. ಅದನ್ನ ನಾನು ನೋಡ್ತಾ ಬಂದಿದ್ದೀನಿ. ಈ ತರ ಒಬ್ಬ ಕಲಾವಿದ ಸಿಕ್ಕಿದ್ರೆ ನಾನು ಪುಣ್ಯ ಅನ್ಕೋಬೇಕು ನಮ್ಮ ಇಂಡಸ್ಟ್ರಿಯವರು. ಜೊತೆಗೆ ಈ ಒಂದು ಸಿನಿಮಾ ಬಾಂಡ್ ರವಿ ಸಿನಿಮಾಲಿ ನೋಡಿ, ಎಲ್ಲ ತುಂಬಾ ನೋಟೆಡ್ ಆಕ್ಟರ್ಸ್, ಎಂತೆಂಥ ಆಕ್ಟರ್ಸ್ ಇದ್ದಾರೆ, ಬಹಳ ಖುಷಿ ಆಗುತ್ತೆ. ಜೊತೆಗೆ ನಮ್ಮ ನಿರ್ಮಾಪಕರು ಟೆಕ್ನಿಷಿಯನ್ಸ್ ಕೂಡ, ನಮ್ಮ ಚಂದ್ರಶೇಖರ್ ಅವರು ಕ್ಯಾಮ್ರಾಮನ್ ಅವ್ರ ಬಗ್ಗೆ ಮಾತಾಡಂಗಿಲ್ಲ, ಇನ್ನ ನಮ್ಮ ಎಡಿಟರ್ ಅರ್ಜುನ್ ಅವರು ಇರ್ಬೋದು, ಲಿರಿಕ್ಸ್ಗಳು ಯಾರು ನಮ್ಮ ನಾಗೇಂದ್ರ ಪ್ರಸಾದ್ ಅವರು, ಮತ್ತೆ ಜಯಂತ್ ಕಾಕಿಣಿ ಅವರು, ನಮ್ಮ ಮನೋಮೂರ್ತಿ ಅವರಂತ ಬಗ್ಗೆ ಇನ್ನೇನು ಹೇಳೋದು. ಅವರು ಆಲ್ರೆಡಿ ಈ ಇದಕ್ಕೆ ಇವತ್ತು ನೋಡಿ, ಇವತ್ತು ಒಬ್ರು ಹೇಳಿದ್ರು ಮಾಸ್ ಪಿಕ್ಚರ್ನ ಅವ್ರಿಗೆ ಕೊಟ್ಟಿದ್ರೆ ತಾನೆ, ಒಂದ್ಸಲಿ ಅವ್ರು ಯಾವ ಸಕ್ಸಸ್ ಆದ್ರೂ ಅದರಿಂದನೇ ಹೋಗ್ತಾ ಇರಲಿಲ್ಲ. ಇವತ್ತು ಈ ಒಂದು ಟ್ರೈ ಮಾಡಿದ್ದಕ್ಕೆ ಅವ್ರು ಅದನ್ನ ಪಾಪ ತುಂಬಾ ನ್ಯಾಯವಾಗಿ ಒದಗಿಸ್ಕೊಟ್ಟಿದ್ದಾರೆ. ಎಂಟೈರ್ ಟೀಮ್ಗೆ ದಯವಿಟ್ಟು ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಮೀಡಿಯಾ ಸಪೋರ್ಟ್ ಆಗಲಿ, ಪ್ರತಿಯೊಬ್ಬರ ಸಪೋರ್ಟ್ ಇರಲಿ. ಯಾಕಂದ್ರೆ ಈ ಒಂದು ಇಂಥ ಒಂದು ಟೀಮ್ನ ನಾವು ಬೆಳೆಸ್ಬೇಕು. ನಿಜವಾಗ್ಲೂ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಎಲ್ಲ ಕಲಾವಿದ್ರು, ಎಲ್ಲ ನಟರನ್ನ, ಈವನ್ ನಮ್ಮ ಹೀರೋಯಿನ್ ಅವರು, ನಾನು ಅವ್ರ ಜೊತೆ ವರ್ಕ್ ಮಾಡಿದ್ರು ಫಸ್ಟ್ ಟೈಮ್, ಬಟ್ ಆದರೆ ತುಂಬಾ ಪ್ರತಿಯೊಬ್ಬರೂ ಒಳ್ಳೆ ಪರ್ಫಾರ್ಮೆನ್ಸ್ ಸಿಕ್ಕಿದ್ದಾರೆ ಈ ಒಂದು ಟೀಮ್ಗೆ. ನಮ್ಮ ಪ್ರಜ್ವಲ್ ನಿರ್ದೇಶಕರು ಅಂತೂ ನಿಜವಾಗ್ ನಮಗೆ ಫಸ್ಟ್ ಟೈಮ್ ಅವ್ರ ಜೊತೆ ವರ್ಕ್ ಮಾಡಿದೆ ಅಂತ ಅನ್ನಿಸ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು ಅವ್ರ ಜೊತೆ ಕೆಲಸ ಮಾಡಿದ್ದು. ಬಹಳ ಖುಷಿ ಆಯಿತು. ಈ ಎಂಟೈರ್ ಟೀಮ್ಗೆ ಎಲ್ಲ ಕಡೆಯಿಂದನೂ ಸಕ್ಸಸ್ ಸಿಗಲಿ, ನಮ್ಮ ಪ್ರಮೋದ್ ಕನ್ನಡದಲ್ಲಿ ಒಂದು ಒಳ್ಳೆ ಸ್ಟಾರ್ ಆಗಲಿ ಅಂತ ನಾನು ಕೇಳ್ಕೊತೀನಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.